ನಮಸ್ಕಾರ ವೀಕ್ಷಕರೇ, ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್: ತುಮಕೂರಿನ ವಿವಿಧ ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಿದವು. ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾರುವ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನ ಕನ್ನಡ ಭವನದಲ್ಲಿ ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಸಿದ್ದಲಿಂಗಪ್ಪ ಮಾತನಾಡಿ, ಜಾತಿ ಧರ್ಮ ಮೀರಿ ಭಾವೈಕ್ಯತೆಯನ್ನು ಬೆಳೆಸಲು ಭಾಷೆಯು ಕಾರಣವಾಗುತ್ತದೆ. ಕನ್ನಡ ಭಾಷೆ ನಾಡಿನ ಭಾವೈಕ್ಯತೆಗೆ ನಾಂದಿಯಾಗಿದೆ ಎಂದರು. ರಂಗೋಲಿ ಪುಡಿ ಇಲ್ಲ, ಅದಕ್ಕೆ ಉಪಾಯ ಕೊಡ್ತಾನೆ. ಚಾಕ್ಲೇಸ್ ಇರುತ್ತಲ್ಲ, ಅದನ್ನ ಪುಡಿ ಮಾಡ್ಕೊಂಡು ತಮ್ಮ ಪಡಸಾಲೆಯಲ್ಲಿ ಬರೆಯಕ್ಕೆ ಹೋಗ್ತಾನೆ. ಪಡಸಾಲೆಯಲ್ಲಿ ಅದೇ ಹಿಂದೆ ಕತ್ತು ಗೊತ್ತಿಲ್ಲದಂಗೆ ಯಾರು ನೋಡಬಾರ್ದು ಅನ್ನೋ ರೀತಿಲಿ ಬರೆಯಕ್ಕೆ ಹೋಗ್ತಾನೆ. ಬರೆಯಕ್ಕೆ ಹೋದಾಗ ಅವ್ರ ತಾಯಿ ನೋಡ್ಬಿಡ್ತಾಳೆ, ತಾಯಿ ನೋಡಿ ಬೈತಾಳೆ. ಕಾಫ ಅಂತ, ಕಾಫ ಅಂದ್ರೆ ಇಸ್ಲಾಂ ಧರ್ಮದ ನಂಬಿಕೆ ಅದನ್ನು ಅಂತ ಬೈತಾಳೆ. ಅದು ಬೈದಕ್ಕೋಸ್ಕರ ಪ್ರಶ್ನೆ ಮಾಡ್ತಾರೆ, ಯಾಕೆ ಮಾಡ್ಬಿಡ್ಬಾರ್ದು, ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಒಂದೇ ಸಾಲ ಹೇಳ್ತಾರೆ. ನಮ್ಮ ಧರ್ಮದಲ್ಲಿ ಇಲ್ಲಪ್ಪ, ನಾವು ಬಿಡಂಗಿಲ್ಲ, ನಾವು ಬರೆಯಲ್ಲ, ನಮ್ಮ ರಂಗದಲ್ಲಿ ನಮ್ಗಲ್ಲ ಅಂತ ಹೇಳ್ಬಿಡ್ತಾರೆ. ಸುಳ್ಕ ಆಗ್ಬಿಡ್ತಾನೆ ಬಿಡಿ. ಇದು ಮೂಲಭೂತವಾದ ಪ್ರಶ್ನೆ. ತಾಯಿ ಮಗನಿಗೆ ಹೇಳಿದ ಒಂದೇ ಉತ್ತರ, ನಮ್ಮ ಧರ್ಮದಲ್ಲಿ ಇಲ್ಲ, ಅದಕ್ಕೆ ನಾವು ಬಳಸಲ್ಲ ಅಂತ. ಹರಿಕಥಾ ವಿದ್ವಾನ್ ಡಾಕ್ಟರ್ ಲಕ್ಷ್ಮಣ್ ದಾಸ್ ಮಾತನಾಡಿ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಾಯಿ ಕಲಿಸುವ, ತಾಯಿ ನುಡಿ ಭಾಷಾ ಬೆಳವಣಿಗೆಗೆ ಕಾರಣವಾಗುತ್ತದೆ ಎಂದು ಹೇಳಿದರು. ಬಹಳ ದಿವಸಗಳ ಕಾಲ ನಮ್ಮ ನೆನಪಿನಲ್ಲಿ ಉಳಿಯುವಂತಹ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ವಿವಿಧ ದೇಶ ಸಹಕಾರ ಸಂಘಗಳ ಎಲ್ಲ ಪದಾಧಿಕಾರಿಗಳು ತಾವು ಮಾಡಿದ್ದೀರಿ, ಅದಕ್ಕಾಗಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷವಿದೆ. ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಆತ್ಮೀಯರು, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರೂ ಆದ ಕೆ ಎಸ್ ಸಿದ್ದಲಿಂಗಪ್ಪ ಸರ್ ಅವರೇ, ಮುಂಚಿತವಾಗಿ ಬಂದು ಮಾತನಾಡಿ ನಿಮ್ಮೆಲ್ಲರೂ ಕೂಡ ಅಭಿನಂದಿಸಿ ಹೋದಂತ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಜ್ಯೋತಿ ಗಣೇಶ್ ಸರ್ ಅವರೇ, ಬಾಯಿ ಬಿಟ್ಟು ಹೇಳುತ್ತಿರುವುದು ತಾಯಿ ದೇವರೆಂದು ಎಲ್ಲ ತಿಳಿದಿರುವವರು ಅಂತ ಹೇಳಿ ನೀವೆಲ್ಲ ನಿಮ್ಮ ಮಕ್ಕಳನ್ನ ಶೃಂಗೇರಿ ಕರ್ಕೊಂಡು ಹೋಗಿ ಅಲ್ಲಿ ಮಾತೆ ಶಾರದಾಂಬೆಯ ಮುಡಿಯಲ್ಲಿ ಆ ಮಗುವನ್ನಿಟ್ಟು ಅಕ್ಷರವನ್ನು ಕಲಿಸ್ಕೊಳ್ಳೋ ಮೊದಲ ಗುರು ನೀವು. ಒಕ್ಕೂಟಗಳ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರುಗಳು ಭಾಗವಹಿಸಿದ್ದರು. ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವುದು ಖಚಿತ. ಇದು ನನ್ನ ಕಡೆ ಚುನಾವಣೆ, ಕಡೆ ಆಟ ಆಡದೇ ಬಿಡುವುದಿಲ್ಲ ಎಂದು ತುಮಕೂರಿನಲ್ಲಿ ಖಡಕ್ ನಿರ್ಧಾರ ಪ್ರಕಟಿಸಿದ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡ. ನಂತರ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ, ಟಿಕೆಟ್ಗೆ ಪ್ರಯತ್ನಿಸುತ್ತಿದ್ದೇನೆ, ಟಿಕೆಟ್ ಸಿಗದಿದ್ದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ. ಹಾಲಿ ಶಾಸಕ ರಂಗನಾಥ್ ಬಗ್ಗೆ ಕ್ಷೇತ್ರಾದ್ಯಂತ ಅಸಮಾಧಾನವಿದೆ. ಡಾಕ್ಟರ್ ರಂಗನಾಥ್ ಚುನಾವಣೆಗೆ ಸ್ಪರ್ಧಿಸಿದರೆ ಸೋಲು ಗ್ಯಾರಂಟಿ. ಅತ್ತ ಮುದ್ದನ್ಮೇಗೌಡರು ಸೇರ್ಪಡೆಯಿಂದ ಬಿಜೆಪಿಗೆ ಲಾಭವಿಲ್ಲ, ಮುದ್ದನ್ಮೇಗೌಡರಿಂದ ಬಿಜೆಪಿಗೆ ಹಾನಿಯಾಗುವುದೇ ಹೆಚ್ಚು ಎಂದರು. ಸತಗತ ನಾನು ಟಿಕೆಟ್ ಆಕಾಂಕ್ಷಿ, ನಾನು ಕಾಂಗ್ರೆಸ್ ಪಕ್ಷದವರು. ಈವಾಗ ಇರ್ತಕ್ಕಂಥ ಹಾಲಿ ಶಾಸಕ ಸೋಲ್ತಾರೆ ಅಂತಕ್ಕಂಥದ್ದು ಎಲ್ಲ ವಲಯದಲ್ಲೂ ಸುದ್ದಿ ಆಗಿಬಿಟ್ಟಿದೆ. ನಾವು ಸೋಲೋ ಅಂಥ ಅಭ್ಯರ್ಥಿಗೆ ಕ್ಯಾನ್ವಾಸ್ ಮಾಡೋಕ್ಕೆ ನಾವು ತಯಾರಿಲ್ಲ, ವ್ಯಕ್ತಿಗೂ ನಾನು ಕೂಡ ತಯಾರಿಲ್ಲ. ಈಗ ಚುನಾವಣೆ ನನಗೆ ಇಡೀ ಕ್ಷೇತ್ರದಲ್ಲಿ ಉದ್ದಗಲಕ್ಕೂ ಎಲ್ಲ ಕಾಂಗ್ರೆಸ್ನವರು ನೀವು ಟಿಕೆಟ್ ತೊಗೊಂಬನ್ನಿ, ಟಿಕೆಟ್ ತೊಗೊಂಬನ್ನಿ ಅಂತಾರೆ. ಟಿಕೆಟ್ ಬೇಡ ಅಂತ ನಾನು ಹೇಳ್ತಾ ಇಲ್ಲಪ್ಪ, ಟಿಕೆಟ್ ಕೊಡಿ ಕೊಡಿ ಅಂತ ಕಾಡ್ತಾ ಇದ್ದೀನಿ, ಬೇಡ್ತಾ ಇದ್ದೀನಿ. ಕೊಡದೇ ಸಂದರ್ಭ ಏನು ಮಾಡಿ, ಕೊಡದೇ ಸಂದರ್ಭದಲ್ಲಿ ಚುನಾವಣೆ ಆಡಬೇಕು, ಅದಕ್ಕೆ ನೀವು ತಯಾರಾಗಬೇಕು. ನಾವು ಚುನಾವಣೆ ನಡೆಸ್ಕೊಡೋರು, ನಿಮ್ಮ ಚುನಾವಣೆ ಮಾಡಿಸ್ತೀವಿ, ಬನ್ನಿ ಬನ್ನಿ ತಿಳಿ ತಾಲೂಕಿನ ಉದ್ದಕ್ಕೂ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾನು ಚುನಾವಣೆ ಆಡಲೇಬೇಕು. ನಮ್ಮ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಲೀಡರ್ಸು ಮತ್ತು ಏನು ನಮ್ಮನ್ನು ಬೆಂಬಲಿಸ್ಕೊ ಬಂದಿರತಕ್ಕಂಥ ಜನಗಳಿಗೋಸ್ಕರ ಮತ್ತು ನನಗೋಸ್ಕರ ವ್ಯಕ್ತಿಕ್ಕೂ ಕೂಡ, ನನಗೆ 66 ವರ್ಷ ವಯಸ್ಸು, ನಾನು ಮುಂದೆ 72ನೇ ವಯಸ್ಸಿನಲ್ಲಿ ಚುನಾವಣೆ ಆಡೋಕೆ ಸಾಧ್ಯ ಇಲ್ಲ. ಈ ಸರಿ ಚುನಾವಣೆ ಆಡೇ ಆಡಬೇಕು, ಚುನಾವಣೆ ಆಡ್ತೀನಿ. ನನ್ನ ತಾಲೂಕಿನ ಜನರ ಬಗ್ಗೆ ನನಗೆ ವಿಶ್ವಾಸ ಇದೆ, ಅವ್ರ ಜನಗಳಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ. ನಾ ಈ ಸರಿ ಚುನಾವಣೆಯಿಂದ ಗೆದ್ಬತ್ತೀನಿ. 2023ಕ್ಕೆ ಕುಣೂರು ಕ್ಷೇತ್ರದಿಂದ ಶಾಸಕನಾಗಿ ಸರ್ವಿಸ್ ಮಾಡ್ತಕ್ಕಂಥ ಅವಕಾಶ ಕೊಡ್ತಾರೆ ಜನ, ಶಾಸಕನ ಸರ್ವಿಸ್ ಮಾಡ್ತೀನಿ, ವಿಧಾನಸಭೆ ಪ್ರವೇಶ ಮಾಡೇ ಮಾಡ್ತೀನಿ. ಆ ವಸತಿ ಶಾಲೆಯ ನಿರ್ದೇಶಕ ನಿಜಕ್ಕೂ ರಾಕ್ಷಸ ಕಣ್ರಿ. ಎಣ್ಣೆ ನಶೆಯಲ್ಲಿ ವಿದ್ಯಾರ್ಥಿಗಳನ್ನ ಮನಸ್ಸು ಇಚ್ಛೆ ಥಳಿಸಿದ್ದಾನೆ ಈ ಭೂಪ. ಈತನ ರಾಕ್ಷಸಿ ಕೃತ್ಯಕ್ಕೆ ವಿದ್ಯಾರ್ಥಿಗಳ ರಕ್ತ ಹೆಪ್ಪುಗಟ್ಟಿದೆ. ಮೈತುಂಬ ಬಾಸುಂಡೆ ಎದ್ದು ಚಿಕ್ಕ ವಯಸ್ಸಿನ ಮಕ್ಕಳು ಪತರುಗಟ್ಟಿ ಹೋಗಿದ್ದಾರೆ. ಈಗ ಮಕ್ಕಳ ಮೇಲೆ ಹಲ್ಲೆ ಮಾಡಿದ ಆ ಸ್ವಾಮಿ ಎಸ್ಕೇಪ್ ಆಗಿದ್ದಾನೆ. ಏನಿದು ಸ್ಟೋರಿ ಅಂತೀರಾ? ಅದರ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ.
ಇದು ಕಲ್ಪತರುನಾಡು ಶೈಕ್ಷಣಿಕ ನಗರಿ ತುಮಕೂರಿನಿಂದ ಕೂಗಳತಿ ದೂರದಲ್ಲಿರುವ ವಿಶ್ವಭಾರತಿ ವಸತಿ ಶಾಲೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಭರಪೂರ ಅನುದಾನ ಪಡೆಯುವ ಅನುದಾನಿತ ವಸತಿ ಶಾಲೆ ಇದು. ಎಸ್ಸಿ ಎಸ್ಟಿ ಮಕ್ಕಳಿಗೆ ಸಂಪೂರ್ಣ ಉಚಿತ ವಸತಿಯೊಂದಿಗೆ ಇಲ್ಲಿ ಶಿಕ್ಷಣ ನೀಡಲಾಗುತ್ತದೆ. ಅಂದಹಾಗೆ ಇದು ಇರೋದು ತುಮಕೂರಿನ ಹೊರವಲಯದ ಮಲ್ಲಸಂದ್ರದಲ್ಲಿ. ಉಚಿತ ಶಿಕ್ಷಣ ವಸತಿ ಇದ್ದರೂ ಜಿಲ್ಲೆಯ ಯಾವ ವಿದ್ಯಾರ್ಥಿಗಳು ಇಲ್ಲಿ ಓದಲು ಇಷ್ಟಪಡಲ್ಲ. ಹಾಗಾಗಿ ಚಿತ್ರದುರ್ಗ, ದಾವಣಗೆರೆ, ಬೆಂಗಳೂರು ಸೇರಿದಂತೆ ಹಾವೇರಿ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಈ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕನ ಆಟಾಟೋಪಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳು ತತ್ತರಿಸಿ ಹೋಗುತ್ತಾರೆ. ಈ ವಸತಿ ಶಾಲೆಯ ಬಂಡವಾಳ ಗೊತ್ತಿರೋದ್ರಿಂದ ಜಿಲ್ಲೆಯ ಯಾವ ವಿದ್ಯಾರ್ಥಿಗಳು ಇಲ್ಲಿ ಹೋದಲ್ಲ. ಹೌದು, ವಸತಿ ಶಾಲೆಯ ಕಾರ್ಯದರ್ಶಿ ಮೂರ್ತಿ ಎಂಬುವರ ಪುತ್ರ ಹಾಗೂ ಶಾಲೆಯ ನಿರ್ದೇಶಕನೂ ಆಗಿರುವ ಭರತ್ ಎಂಬಾತನ ರಂಪ ರಾಮಾಯಣ ಮಿತಿಮೀರಿದೆ. ಕುಡಿದು ಬಂದ ನಶೆಯಲ್ಲಿ ಮಧ್ಯರಾತ್ರಿ ಸಮಯ ವಿದ್ಯಾರ್ಥಿಗಳನ್ನು ಎಬ್ಬಿಸಿ ಮನಸೋ ಇಚ್ಛೆ ಥಳಿಸಿದ್ದಾನೆ. ಕಾರಣ ಇಲ್ಲದೇನೆ ಬೆಲ್ಟ್ ಮತ್ತು ದೊಣ್ಣೆಯಿಂದ ಹಿಗ್ಗಾಮಗ್ಗ ಹಲ್ಲೆ ನಡೆಸಿದ್ದಾನೆ. ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ತೊಡೆ, ಮೈಕೈಗಳಲ್ಲಿ ರಕ್ತ ಹೆಪ್ಪುಗಟ್ಟಿವೆ, ಬಾಸುಂಡೆ ಎದ್ದಿವೆ, ಒಬ್ಬ ವಿದ್ಯಾರ್ಥಿಯ ಕೈ ಕೂಡ ಮುರಿದು ಹೋಗಿದೆ. ಆದರೂ ಕರುಣೆ ಬಾರದ ಭರತ್ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾನೆ. ಇನ್ನು ಈ ಘಟನೆ ನಡೆದಿರೋದು ಕಳೆದ ಸೋಮವಾರ ರಾತ್ರಿ 10 ಗಂಟೆಗೆ ಸುಮಾರಿಗೆ. ಎಂದಿನಂತೆ ವಸತಿ ಗೃಹದಲ್ಲಿ ಮಕ್ಕಳು ಊಟ ಮಾಡಿ ಮಲಗಿದ್ರು. ಆಗ ಮದ್ಯದ ನಶೆಯಲ್ಲಿ ವಿದ್ಯಾರ್ಥಿಗಳ ಕೋಣೆ ಹೊಕ್ಕಿದ ಭರತ್, ಯಾಕೆ ನಾನು ಬಂದ್ರು ನೀವು ಎದ್ದೇಳಲ್ಲ, ನಾನಂದ್ರೆ ಗೌರವ ಇಲ್ವಾ ಎಂದು ಹೇಳಿ ಏನು ಅರಿಯದ ಪುಟ್ಟ ಬಾಲಕರ ಮೇಲೆ ಬೆಲ್ಟ್ನಿಂದ ಹಲ್ಲೆ ನಡೆಸಿದ್ದಾನೆ. ಕೂಗಿಕೊಂಡರೂ ಬಾಯಿ ಮುಚ್ಚಿ ಹೊಡೆದಿದ್ದಾನೆ. ಘಟನೆ ನಡೆದು 3 ದಿನ ಕಳೆದರೂ ಪೋಷಕರಿಗೆ ಮಾಹಿತಿ ನೀಡಿಲ್ಲ. ಇಷ್ಟೆಲ್ಲ ಆದರೂ ಶಾಲಾ ಸಿಬ್ಬಂದಿಗಳು ಮೌನ ವಹಿಸಿದ್ದಾರೆ. ಈ ಬಗ್ಗೆ ನಿನ್ನೆ ಸಂಜೆ ಮಕ್ಕಳೇ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಹಾಗಾಗಿ ದಾವಣಗೆರೆ, ಚಿತ್ರದುರ್ಗದಿಂದ ಪೋಷಕರು ಬಂದಿದ್ದಾರೆ. ಇಷ್ಟಾದರೂ ಶಾಲೆಯ ಕಾರ್ಯದರ್ಶಿ ಮೂರ್ತಿ ಅಸಹಾಯಕರಾಗಿದ್ದಾರೆ. ಮಗ ನನ್ನ ಕಂಟ್ರೋಲ್ ತಪ್ಪಿದ್ದು ನನ್ನ ಮೇಲೂ ಹಲ್ಲೆ ನಡೆಸುತ್ತಾನೆ, ಪೊಲೀಸರು ಅವನನ್ನು ಅರೆಸ್ಟ್ ಮಾಡಲಿ ಎಂದು ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಆಯ್ತು, ನನಗೆ ಗೊತ್ತಿಲ್ಲ ತಂದೆ ಯಾರು ಕುಮಾರಸ್ವಾಮಿ. ನನಗೆ ಅಷ್ಟೇ ನೈಟ್ ಅವತ್ತು ನಾನು ಇರಲಿಲ್ಲ. ಸುನಿಲ್ ನಾಯ್ಕ್ ಅನ್ನೋರು ಇದ್ದು. ಯಾರು ಸುನಿಲ್ ನಾಯ್ಕ್? ನಾಯ್ಕ್ ಹೈ ಸ್ಕೂಲ್ ಅವರು, ಮತ್ತೆ ಹೈ ಸ್ಕೂಲ್ ಟೀಚರ್ ಇದು. ಅವರು ಇನ್ನೂ ಅಪ್ರೂವ್ ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಅವ್ರು ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೇನು ಸಮಸ್ಯೆ ಇಲ್ಲ, ಕಂಪ್ಲೇಂಟ್ ಕೊಡಿ ಫಸ್ಟ್. ಘಟನೆ ಅರಿತ ಬಿಇಒ ಹನುಮ ನಾಯಕ್ ಮಹಿಳಾ ಮಕ್ಕಳ ಅಧಿಕಾರಿಗಳ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಹಲ್ಲೆ ನಡೆಸಿದ್ದವನ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಭರತ್ ತಲೆಮರೆಸಿಕೊಂಡಿದ್ದಾನೆ. ಸದ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತಲೆಮರೆಸಿಕೊಂಡಿರುವ ಆರೋಪಿ ಭರತ್ಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ಈ ಬಗ್ಗೆ 4-5 ದಿನಗಳಾದರೂ ಶಿಕ್ಷಣ ಇಲಾಖೆ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆ ಗಮನಕ್ಕೆ ಬಾರದೇ ಇರುವುದೇ ದುರಂತವೇ ಸರಿ. ಗಜೇಂದ್ರ, ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಮಹಿಳೆಯರು, ಪುರುಷರ ಜಿಲ್ಲೆಯ ವಿವಿಧ ತಾಲೂಕು ತಂಡಗಳು ಕಬಡ್ಡಿ ಹಾಗೂ ಖೋಖೋ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಗಮನ ಸೆಳೆದರು. ಗ್ರಾಮೀಣ ಕ್ರೀಡೆಗಳನ್ನು ಉತ್ತೇಜಿಸಿ ಹಾಗೂ ಗ್ರಾಮೀಣ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಧ್ಯಾನ್ಚಂದ್ ಜನ್ಮ ದಿನಾಚರಣೆ ಅಂಗವಾಗಿ ಸರ್ಕಾರ ಗ್ರಾಮೀಣ ಕ್ರೀಡಾಕೂಟ ಆಯೋಜಿಸಿದೆ. ತಾಲೂಕು ಮಟ್ಟದಲ್ಲಿ ನಡೆದ ಪಂದ್ಯಾವಳಿಗಳಲ್ಲಿ ಜಯಗಳಿಸಿದ ತಂಡಗಳು ಇಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ಜಿಲ್ಲಾ ಪಂಚಾಯಿತಿ ಯುವಜನ ಸೇವಾ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಆಶ್ರಯದಲ್ಲಿ ಜಿಲ್ಲಾ ಖೋಖೋ ಸಂಸ್ಥೆ, ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ ಸಹಕಾರದೊಂದಿಗೆ ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಪುರುಷರು ಹಾಗೂ ಮಹಿಳೆಯರ ಕಬಡ್ಡಿ ಹಾಗೂ ಖೋಖೋ ಪಂದ್ಯಾವಳಿ ನಡೆದವು. ಖೋಖೋ ಪಂದ್ಯಾವಳಿ 4ನೇ ಪಂದ್ಯಾವಳಿ, ಮಹಿಳೆಯರ ವಿಭಾಗದ 4ನೇ ಪಂದ್ಯ. ಪಾವಗಡ ವರ್ಸಸ್ ಕುಣಿಗಲ್ಲು ರೆಡಿ ಇರಬೇಕು. ವಿಭಾಗದ ಕ್ರೀಡಾಪಟುಗಳು ಕಡ್ಡಾಯವಾಗಿ ಕ್ರೀಡಾಂಗಣದಲ್ಲಿ ಹಾಜರಾಗುವುದು. ಪದಗಿರಿ ತಂಡದಿಂದ ಪ್ರತಿ ತಾಲೂಕು
ತಾಲೂಕಿನಿಂದ ಪುರುಷರ ಮತ್ತು ಮಹಿಳೆಯ ಕಬಡ್ಡಿ ಖೋಖೋ ಪಂದ್ಯ ಮಾಡಲು ನಾಲ್ಕು ತಂಡಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದವು. ಕ್ರೀಡಾಪಟುಗಳು ಉತ್ಸಾಹದಿಂದ ಆಟವಾಡಿ ಉತ್ತಮ ಪ್ರದರ್ಶನ ನೀಡಿ ವೀಕ್ಷಕರ ಗಮನ ಸೆಳೆದರು. ಹಿರಿಯ ಕಬಡ್ಡಿ ಕೋಚ್ ಮೊಹಮ್ಮದ್ ಇಸ್ಮಾಯಿಲ್ ಮಾತನಾಡಿ, ಗ್ರಾಮೀಣ ಕ್ರೀಡೆ ಹಾಗೂ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರ ಈ ಪಂದ್ಯಾವಳಿ ಆಯೋಜಿಸಿದೆ. ತಾಲೂಕು ಮಟ್ಟದಲ್ಲಿ ವಿಜೇತರಾದ ತಂಡಗಳು ಜಿಲ್ಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿವೆ. ಇಲ್ಲಿ ವಿಜೇತರಾದ ತಂಡಗಳು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವರು ಎಂದರು. ಕ್ರೀಡೆಗಳಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಉತ್ಸಾಹ ನೀಡಲಿಕ್ಕೋಸ್ಕರ ಸರ್ಕಾರ ಕಳೆದ ನಮ್ಮ ಧ್ಯಾನಚಂದ್ರ ಅವರ ಜನ್ಮದಿನೋತ್ಸವದ ಅಂಗವಾಗಿ ಈ ಒಂದು ಗ್ರಾಮೀಣ ಕ್ರೀಡಾಕೂಟವನ್ನು ಕ್ರೀಡೋತ್ಸವವನ್ನು ಲಾಂಚ್ ಮಾಡಿದ್ರು ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು. ಅಂದಿನಿಂದ ಈ ವರ್ಷದಿಂದ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಒಂದೊಂದು ಟೀಮನ್ನು ಖೋಖೋ ಕಬಡ್ಡಿಯಲ್ಲಿ ಪುರುಷ ಮಹಿಳೆಯರ ಒಂದು ಖೋಖೋ ಮತ್ತು ಕಬಡ್ಡಿ ಪಂದ್ಯಾವಳಿಗಳನ್ನು ಮತ್ತು ಎತ್ತಿನ ಗಾಡಿ ಓಟದ ಸ್ಪರ್ಧೆಗಳನ್ನು ಕುಸ್ತಿಗಳನ್ನು ಹೀಗೆ ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಸರ್ಕಾರ ಇವತ್ತು ಪಂಚಾಯಿತಿ ಮಟ್ಟದಿಂದಲೇ ನಮ್ಮ ಯುವಕರನ್ನು ಎಲ್ಲ ಯುವಕ ಯುವತಿಯರನ್ನು ಪ್ರೋತ್ಸಾಹಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಈಗ ನಮ್ಮ ತುಮಕೂರು ಜಿಲ್ಲೆಯ 330 ಗ್ರಾಮ ಪಂಚಾಯಿತಿಗಳಿಂದ ಎಲ್ಲ ತಂಡಗಳು 10 ತಾಲೂಕುಗಳಲ್ಲಿ ಭಾಗವಹಿಸಿ ಈ 10 ತಾಲೂಕುಗಳ ತಂಡಗಳು ಜಿಲ್ಲಾ ಮಟ್ಟಕ್ಕೆ ಬಂದಿವೆ. ಒಂದೊಂದು ತಾಲೂಕಿನಿಂದ 4-4 ತಂಡಗಳು ಬಂದಿವೆ. ಕಬಡ್ಡಿಯಲ್ಲಿ ಪುರುಷ ಮಹಿಳೆಯರು, ಖೋಖೋನಲ್ಲಿ ಪುರುಷ ಮಹಿಳೆಯರು ಬಂದಿದ್ದಾರೆ. ತಾವೀಗೆಲ್ಲ ನೋಡ್ತಾ ಇದ್ದೀರಿ. ಇದು ಒಂದು ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಲಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿಲಿ ಖೋಖೋ ಕಬಡ್ಡಿ ಅಂಕಣಗಳಲ್ಲಿ ಒಟ್ಟಾರೆ ನಮ್ಮಲ್ಲಿ ಬಂದಿರತಕ್ಕಂಥ 600 ಕ್ರೀಡಾಪಟುಗಳು ನಮ್ಮಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 10 ತಾಲೂಕುಗಳಿಂದ 40 ತಂಡಗಳು ಭಾಗವಹಿಸ್ತಾ ಇವೆ. ಎಲ್ಲ ಪಂಚಾಯಿತಿಯ, ಗ್ರಾಮ ಪಂಚಾಯಿತಿಯ, ತಾಲೂಕು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗ, ಕಾರ್ಯನಿರ್ವಾಹಕ ಅಧಿಕಾರಿಗಳ ವರ್ಗ ಇವರೆಲ್ಲರೂ ಕೂಡ ಶ್ರಮಿಸಿ ತಂಡಗಳನ್ನು ಕರೆತಂದಿದ್ದಾರೆ. ಇದರಲ್ಲಿ ಕ್ರೀಡಾಕೂಟ ಉದ್ಘಾಟನೆಯಲ್ಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ, ಎಸ್ಪಿ ರಾಹುಲ್ ಕುಮಾರ್ ಶಹಪುರ ವಾರ್ಡ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಅಮೋಕ್ ಟಿವಿ ತುಮಕೂರು. ದೇಶ ಕಾಯುವಂತಹ ವೀರ ಯೋಧರಿಗೆ ಸಲ್ಲಬೇಕಾದ ಗೌರವ ಸಮಾಜದಲ್ಲಿ ಸಿಗದೇ ಇರುವುದು ಬೇಸರವನ್ನ ತರುತ್ತದೆ ಎಂದು ಬೆಟ್ಟದಹಳ್ಳಿಯ ಚಂದ್ರಶೇಖರ್ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ತಾಲೂಕು ಘಟಕದ ಉದ್ಘಾಟನಾ ಸಮಾರಂಭ, 75ನೇ ವರ್ಷದ ಆಜಾದಿ ಕಾ ಅಮೃತ್ ಮಹೋತ್ಸವ, ಕನ್ನಡ ರಾಜ್ಯೋತ್ಸವ ಮತ್ತು ತಾಲೂಕಿನ ಎಲ್ಲಾ ಮಾಜಿ ಸೈನಿಕರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ಮತ್ತು ಸೈನಿಕರು ಈ ದೇಶದ ದೊಡ್ಡ ಆಸ್ತಿಯಾಗಿದ್ದು ಅವರಿಬ್ಬರು ಸಂತೃಪ್ತಿಯಾದಲ್ಲಿ ಮಾತ್ರ ದೇಶದ ಉಳಿವು ಸಾಧ್ಯ ಎಂದರು. ಆದರೂ ಸಹಿತ ಅವರು ಸಹಿತ ಹೋರಾಟ ಮಾಡ್ತಾರೆ. ಈಗ ಇನ್ನು ದೇಶದ ಎಲ್ಲಾ ರಂಗಗಳಲ್ಲೂ ಸಹಿತ ನಾವು ಸಮಸ್ಯೆಗಳನ್ನು ನೋಡ್ತಿದ್ದೇವೆ. ಯಾರು ಯಾವಾಗ ಯಾರ ಸಮಸ್ಯೆ ಯಾವ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ಯಾರು ಯಾವಾಗ ಯಾವ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಅನ್ನೋ ಪ್ರಶ್ನೆ. ಶಾಸಕರು ತೆಗೆದು ಒಗೆದು ಬಿಟ್ಟರು ಏನ್ ಹೇಳಬೇಕೋ, ಏನೇನು ಆಗಿದೆ ಅಂತ ಎಂತವ್ರು ಇದಾರೆ ಏನಿದೆ ಅಂತ ನೋಡ್ತಾನೆ ಅವರು ನೇರವಾಗಿ ಮಾತಾಡ್ತಾರೆ. ಎಲ್ಲ ಕಡೆಗೂ ಮಾತಾಡಿದ್ರು ಏನೇನು ನಡೀತದೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗಲೂ ಸಹಿತ ನಾವು ಹೇಗಿದ್ದೀವಿ ಅಂತ ಬಹಳ ಚೆನ್ನಾಗಿ ಹೇಳಿದ್ರು. ನಾನು ಇದಕ್ಕಾಗಿ ಒಂದು ಒಂದು ಸಣ್ಣ ಎಲ್ಲ ಪ್ರತಿಯೊಂದು ಸಭೆಯಲ್ಲೂ ಸಹಿತ ನಾನು ಇನ್ನೊಂದು ಮಾತನ್ನು ಹೇಳ್ತಿದ್ದೆ. ಈ ಸಮಾಜವನ್ನಾಗಿ, ದೇಶವನ್ನಾಗಿ, ರಾಷ್ಟ್ರವನ್ನ ಪ್ರತಿನಿಧಿಸತಕ್ಕಂಥವ್ರು 4 ಮಂದಿ ಇದ್ದಾರೆ. ಎಲ್ಲ ಕಡೆಗೆ ಹೇಳ್ತೀನಿ, ಗಮನಿಸಿ ನೀವು ಬೇಕಾದ ಮೊದಲಿಗೆ ರಾಜಕಾರಣಿಗಳು, ಎರಡನೇದಾಗಿ ಅಧಿಕಾರಿಗಳು, ಮೂರನೇದಾಗಿ ಕರೋಡ್ಪತಿಗಳು ಶ್ರೀಮಂತ ವರ್ಗ, ನಾಲ್ಕನೇದಾಗಿ ಧರ್ಮಗುರು. ಇವರು 4 ಜನ ಯಾವತ್ತೂ ಈ ಸಮಾಜದ ಪ್ರತಿನಿಧಿಗಳಾಗಿ 4 ಕಾಲ ಬಂದಸುಗೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ದೇಶ ಕಾಯುವಂತಹ ಸೈನಿಕರ ಬಗ್ಗೆ ಮಾತನಾಡುವುದೇ ರೋಮಾಂಚನವಾಗುತ್ತದೆ, ಆದರೆ ಅವರಿಗೆ ಸಲ್ಲಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಮಾತ್ರ ಸರ್ಕಾರದಿಂದ ಮರೀಚಿಕೆಯಾಗಿದೆ. ನಮ್ಮ ತಾಲೂಕಿನಲ್ಲಿ ಈ ಒಂದು ಘಟಕ ಉದ್ಘಾಟನೆಯಾಗಿರುವುದು ಸಂತೋಷ ತಂದಿದೆ. ಸಿಗ್ತಾ ಇಲ್ಲ 1,000 ಎಕರೆ ಕಾಡು ಅಂತ 4 ಎಕರೆ 4 ಜನಕ್ಕೆ ಮಾಡ್ಕೊಡ್ಸೋರಿ ಅದನ್ನು ನಾನೇನೋ
ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷ ಶಿವಣ್ಣ ಮಾತನಾಡಿ, ನಾವು ಘಟಕವನ್ನು ಆರಂಭಿಸಿರುವುದು ಈಗಿನ ಯುವಕರಲ್ಲಿ ದೇಶಪ್ರೇಮ, ಸೈನಿಕ ವೃತ್ತಿಗೆ ಸೇರಿಸಿಕೊಳ್ಳಲು ಜಾಗೃತಿ ಮೂಡಿಸುವುದರ ಜೊತೆಯಲ್ಲಿ ನಮ್ಮ ಹಕ್ಕುಗಳನ್ನು ಪಡೆಯಲು ಎಂದರು. ಆದರೆ ಆ ಉದ್ಯಮದ ಪರಾಜಯದ ಸೋತಾಗ್ತಾ ಇದೆ. ನಾವೆಲ್ಲ ವಂಚಿತ ಆಗ್ತಿದ್ದೀವಿ. ನಾವು ಸುಮಾರು ಇವಾಗ ಮಾಜಿ ಸೈನಿಕರು ಸುಮಾರು ಜನ ಇದ್ದಾರೆ, ಆದ್ರೆ ಯಾರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಯಾಕಂದ್ರೆ 70% ಹೊರ ರಾಜ್ಯದವರು ಬಂದು ಮಾಜಿ ಸೈನಿಕರ ಕೋಟನ ಕಿತ್ಕೊಳ್ತಾ ಇದ್ದಾರೆ. ಅದಕ್ಕೂ ಕಾರಣ ನಾವು ಸಂಘಟಿತರಾಗಿ ಇವತ್ತಿನ ದಿನ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಿನಲ್ಲೂ ನಮ್ಮ ಕರ್ನಾಟಕದ ಮೂಲ ನಿವಾಸಿಗಳು ಕೇವಲ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ. ಅದೇ ರೀತಿ ನಾವು ಕೂಡ ಯಶಸ್ಸನ್ನು ಒಂದು ರೀತಿಯಲ್ಲಿ. ಕಾರ್ಯಕ್ರಮಕ್ಕೆ ಮುನ್ನ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ತಾಲೂಕು ಪಂಚಾಯಿತಿಯವರೆಗೆ 500 ಅಡಿ ಉದ್ದದ ರಾಷ್ಟ್ರಧ್ವಜದ ಪಥಸಂಚಲನವನ್ನು ಮಾಡಲಾಯಿತು ಹಾಗೂ ನಿವೃತ್ತ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಬಿ ಆರತಿ, ಜಿಲ್ಲಾ ಘಟಕದ ಅಧ್ಯಕ್ಷ ಪಾಂಡುರಂಗ, ತಾಲೂಕು ಅಧ್ಯಕ್ಷ ಲೋಕೇಶ್, ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಮುಖಂಡರಾದ ಜಿಎನ್ ಬೆಟ್ಟಸ್ವಾಮಿ, ಎಸ್ಡಿ ದಿಲೀಪ್ ಕುಮಾರ್, ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ ಗುಬ್ಬಿ. ಕಲ್ಪತರು ನಾಡಹಬ್ಬ ವಿಶ್ವವಿಖ್ಯಾತ ತಿಪಟೂರು ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವಕ್ಕೆ ಭರದ ಸಿದ್ಧತೆಗಳು ನಡೆಯುತ್ತಿವೆ. ಶ್ರೀ ಸತ್ಯಗಣಪತಿ 93ನೇ ವರ್ಷದ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಅನ್ನಸಂತರ್ಪಣೆ ಹಾಗೂ ಅದ್ದೂರಿಯಾದ ಮಹಾಮಂಗಳಾರತಿ ಹೋಮಗಳನ್ನು ನಡೆಸಲಾಯಿತು. ಸಾವಿರಾರು ಜನ ಭಕ್ತಾದಿಗಳು ಜಡಿಮಳೆಯಲ್ಲಿಯೂ ಸರದಿ ಸಾಲಿನಲ್ಲಿ ನಿಂತು ಅನ್ನಸಂತರ್ಪಣೆ ಪ್ರಸಾದ ಸೇವಿಸಿದರು. ತಿಪಟೂರು ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ಏರ್ಪಡಿಸಲಾಗಿದ್ದು ಕೆಎಸ್ಆರ್ಪಿ ತುಕಡಿ ಸೇರಿದಂತೆ ಭದ್ರತೆಗಾಗಿ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 1,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಚಿವ ಬಿಎಸ್ ನಾಗೇಶ್ ಉಸ್ತುವಾರಿ ವಹಿಸಿದ್ದರು. ಶ್ರೀ ಸತ್ಯಗಣಪತಿ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ನಡೆದ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯ ಪಿಎಸ್ ಮೋಹನ್ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀ ಸತ್ಯಗಣಪತಿ ಸೇವಾ ಸಮಿತಿಯಿಂದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೂ ಸಂಸದ ಪಿಎಸ್ ಮೋಹನ್ ರವರನ್ನು ಸನ್ಮಾನಿಸಲಾಯಿತು. ಸಾವಿರಾರು ಜನ ಭಕ್ತಾದಿಗಳು ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಸಾಲಬಾಧೆ ತಾಳಲಾರದೆ ರೈತ 52 ವರ್ಷದ ಅಂಜಿನಾಯ್ಕ ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ಉಪ್ಪಾರಹಳ್ಳಿಯಲ್ಲಿ ಗುರುವಾರ ಸಂಜೆ ನಡೆದಿದೆ. ಅಂಜಿನಾಯ್ಕ ಕೈ ಸಾಲ, ಬ್ಯಾಂಕ್ ಸಾಲ ಸೇರಿದಂತೆ 10 ಲಕ್ಷ ಸಾಲ ಇದೆ. 4 ಎಕರೆ 10 ಕುಂಟೆ ಜಮೀನಿನಲ್ಲಿ ಕರ್ಬೂಜ ಬೆಳೆಯಲಾಗಿತ್ತು. ನಿರೀಕ್ಷಿತ ಇಳುವರಿಯೂ ಬಾರದ ಕಾರಣ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ ಎಂಬ ಕಾರಣದಿಂದ ಜಮೀನಿನಲ್ಲಿ ವಿದ್ಯುತ್ ತಂತಿ ಹಿಡಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಕುಟುಂಬ ಸದಸ್ಯರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ತಿರುಮಣಿ ಪೊಲೀಸರು ಪ್ರಕರಣ ದಾಖಲಿಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಮಂಜುನಾಥ್ ಎಂಬುವವರಿಂದ 30,000 ಲಂಚ ಸ್ವೀಕರಿಸುವಾಗ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವರನ್ನ ಲೋಕಾಯುಕ್ತ ಪೊಲೀಸರು ಹಣದ ಸಮೇತ ವಶಕ್ಕೆ ಪಡೆದುಕೊಂಡು ದೂರು ದಾಖಲಿಸಿಕೊಂಡಿದ್ದಾರೆ. ಕಾನ್ಸ್ಟೇಬಲ್ ಚಂದ್ರಶೇಖರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಈರಮ್ಮ ಅವರ ಮೇಲೆ ದೂರು ದಾಖಲಾಗಿದೆ. ಸಬ್ ಇನ್ಸ್ಪೆಕ್ಟರ್ ಈರಮ್ಮ ಅವರು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿರುವುದು ಮೇಲಿನ ನೋಟಕ್ಕೆ ಕಂಡು ಬಂದಿಲ್ಲ ಎಂದು ಲೋಕಾಯುಕ್ತ ಅಧಿಕಾರಿಗಳು ತಿಳಿಸಿದ್ದಾರೆ. ದೂರುದಾರ ಮಂಜುನಾಥ್ ಮಾತನಾಡಿ, ಗಲಾಟೆಯ ಪ್ರಕರಣದಲ್ಲಿ ನನ್ನನ್ನು ಕರೆದುಕೊಂಡು ಬಂದು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆಯವರೆಗೂ ಠಾಣೆಯಲ್ಲಿರುವ ಸೆಲ್ನಲ್ಲಿ ಕೂರಿಸಿದ್ದರು. ಹೊರಗೆ ಬಿಡಲು 3,10,000 ಬೇಡಿಕೆ ಇಟ್ಟಿದ್ದರು. 30,000 ನನ್ನಿಂದ ಪಡೆದುಕೊಳ್ಳುವಾಗ ಲೋಕಾಯುಕ್ತ ಪೊಲೀಸರು ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವರನ್ನು ವಶಕ್ಕೆ ಪಡೆದುಕೊಂಡರು ಎಂದು ತಿಳಿಸಿದರು.
ಆ ಕಂಪ್ಲೇಂಟ್ ಪ್ರಕಾರ ನನ್ನೇ ಕರೆಸ್ಬಿಟ್ಟು ನನ್ನೇ ಶೆಲ್ಲೊಳಗೆ ಕೂತಿಸಿದ್ರು. ಬೆಳಗ್ಗೆ 12 ಗಂಟೆ ಕೂಸಿರೋದಕ್ಕೆ ಸಾಯಂಕಾಲ 7:30 ಅಲ್ಲಿ ಆಚೆ ಬಿಡ್ತೀರಿ, ಎಷ್ಟು ಕೊಡ್ತೀಯಾ ದುಡ್ಡು ಡಿಮ್ಯಾಂಡ್ ಮಾಡಿ 3,00,000 3,10,000 ಡಿಮ್ಯಾಂಡ್ ಮಾಡಿದ್ರಾ? ಎಷ್ಟು ಇವಾಗ ಎಷ್ಟು ಕೊಟ್ಟಾಗ ಸಿಕ್ಕಾಕೊಂಡ್ರಿ? ಏನಿದೆ 30,000 ಕೊಡೋವಾಗ ಸಿಕ್ಕಾಕೊಂಡ್ರಿ. ನಿಮ್ಮ ಹೆಸರಣ್ಣ? ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಲೋಕಾಯುಕ್ತ ಡಿವೈಎಸ್ಪಿ ರೇಣುಕಾ ಪ್ರಸಾದ್, ಇನ್ಸ್ಪೆಕ್ಟರ್ ಅಂಬರೀಷ್ ಗೌಡ ಸೇರಿದಂತೆ 15 ಮಂದಿ ಅಧಿಕಾರಿಗಳು ದಾಳಿ ನಡೆಸಿದ ತಂಡದಲ್ಲಿದ್ದರು. ವಿಜಯಪುರ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಚಂದ್ರಶೇಖರ್ ಅವರನ್ನು ವಶಕ್ಕೆ ಪಡೆದ ಲೋಕಾಯುಕ್ತ ಪೊಲೀಸರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.